संपुट सभ्य चर्चे आयु सुवर्णा न्यूज संपुट सभ्य इनसाइड माहिती संपुट सभ्य कोविड रूल्स बग्गे चर्चे सभ्य इनसाइड रिपोर्ट एशियानेट सुवर्णा न्यूज कोरोना तड़ियोदक्कागि क्रमगळ कुरितु चर्चे नडेदिदे कोविड रूल्स बग्गे संपुट सभ्य चर्चे लॉकडाउन अथवा नाइट कर्फ्यू बग्गे चर्चे आगिल्ल आदरू कठिन क्रमगळन्नु जारिगे तरुव बग्गे चिंतने सभे समारंभगळन्नु अनुमति पडेदे नडेसबेकु संपुट सभेयल्लि कोविड रूल्स बग्गे चर्चे नडेदिदे नाइट कर्फ्यू लॉकडाउन बग्गे चर्चे आगिल्ल आदरे कठिन क्रम तरो बग्गे चिंतने नडेदिदे सभे समारंभगळन्नु अनुमति पडेदे नडेसबेकु डीसी अनुमति पडेदुकोंडु कार्यक्रमवन्नु नडेसबेकु अन्नोदर बग्गे चर्चे नडेदिदे निर्दिष्ट संख्येयल्लि जन पाल्गोळ्ळुवंते नोडिकोळ्ळि ई बग्गे एल्ला डीसीगळिगू खडक सूचने कोडुव बग्गे संपुट सभेयल्लि चर्चे सभे समारंभगळन्नु अनुमति पडेदे नडेसबेकु डीसी अनुमति पड़ेकू आ कार्यक्रम नडसबेकु आ कार्यक्रम निर्दिष्ट संख्य जन पागल्वते डीसी नोडिकोळ्ळबेकु अंत एल्ला डीसीगळिगू खडक सूचने कोडोदर बग्गे ई संपुट सभेयल्लि चर्चे नडेदिदे एल्ला डीसीगळिगू खडक सूचने कोडो बग्गे चर्चे हीगागि सभे समारंभक्के डीसी अनुमतियन्नु कड्डाय ಈ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಿತು ಡಿಸಿಗಳಿಗೆ ಖಡಕ ಸೂಚನೆ ಕೊಡುವ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಕೊರೋನಾ ದಿನೇ ದಿನೇ ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಹೊಸ ಮಾರ್ಗಸೂಚಿಗಳು ಶೀಘ್ರದಲ್ಲೇ ಹೊರಬೀಳುವಂತ ಚಾನ್ಸಸ್ ಈ ಬಗ್ಗೆ ಕ್ರಮಗಳ ಬಗ್ಗೆ ಚರ್ಚೆ ನಡೆದಿದೆ ಸಂಪುಟ ಸಭೆಯಲ್ಲಿ ಹಾಗಂತ ಲಾಕ್ಡೌನ್ ಆಗಲಿ ನೈಟ್ ಕರ್ಫ್ಯೂ ಬಗ್ಗೆ ಆಗಲಿ ಚರ್ಚೆ ಆಗಿಲ್ಲ ಏನಾಯ್ತು ಸಭೆಯಲ್ಲಿ संपुट सभ्य इनसाइड स्टोरी एशियानेट सुवर्णा न्यूज डिटेल्स नम प्रतिनिधि शरत् संपर्क शरत् सभ्य चर्चे आगे प्रतिमा प्रमुखवागि सभेयल्लि कोरोना एरडने अले राज्यदल्लि हब्ता इरुव हिन्नेलेयल्लि संपुट सभेयल्लू कूड कोविड रिलेटेड आगि चर्चेयन्नु नडेसिद्दारे सीएम यडियूरप्पनवरु संपुट सहोद्योगिगळिगे ओंदु निर्देशनवन्नु कोट्टिद्दारे अंद्रे आया जिल्लेगळन्न तावे जिला उस्तुवारी सचिवरुगळेनिद्दिरि अवरे खुद्दु ಮುಂಜಾಗ್ರತಾ ಕ್ರಮಗಳನ್ನು ನಿಮ್ಮ ನೇತೃತ್ವದಲ್ಲೇ ನಡೆಸ್ಕೊಳ್ಳಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಸಭೆ ಸಮಾರಂಭಗಳು ಏನು ನಡೀತಾ ಇದೆ ಅದನ್ನು ಕಡಿವಾಣ ಹಾಕಲಿಕ್ಕೆ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಡಿ ನಿರ್ದಿಷ್ಟ ಸಂಖ್ಯೆಯಲ್ಲಿ ಮಾತ್ರ ಭಾಗವಹಿಸೋದ್ರ ಬಗ್ಗೆ ಒಂದಿಷ್ಟು ನಿರ್ದೇಶನವನ್ನು ನೀವು ಜಿಲ್ಲಾಧಿಕಾರಿಗಳಿಗೆ ನೀಡಿ ಅಂತ ಸಚಿವರುಗಳಿಗೆ ಸ್ವತಃ ಯಡಿಯೂರಪ್ಪನವರು ಇವತ್ತಿನ ಸಂಪುಟ ಸಭೆಯಲ್ಲಿ ಹೇಳಿದ್ದಾರೆ ಅಂದ್ರೆ ಸಭೆ ಸಮಾರಂಭಗಳು ಏನಾದರೂ ನಡೀತಾ ಇದ್ದರೆ ಕಡ್ಡಾಯವಾಗಿ ಅನುಮತಿಯನ್ನ ಜಿಲ್ಲಾಧಿಕಾರಿಗಳಿಂದ ಪಡೆದುಕೊಳ್ಳಬೇಕು ಯಾರೇ ಆಗಿರಬಹುದು ಅದು ಕಾರ್ಯಕ್ರಮ ಆಗಿರಬಹುದು ಅಥವಾ ಸರ್ಕಾರಿ ಕಾರ್ಯಕ್ರಮ ಆಗಿರಬಹುದು ಯಾವುದೇ ಆಗಿರಬಹುದು ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದ ಕಾರ್ಯಕ್ರಮ ಅವರು ಮಾಡಬೇಕಾಗುತ್ತೆ ಆ ಕಾರ್ಯಕ್ರಮಗಳಲ್ಲೂ ಕೂಡ ನಿರ್ದಿಷ್ಟ ಸಂಖ್ಯೆಯಲ್ಲಿ ಭಾಗವಹಿಸೋದು ಅಗತ್ಯತೆ ಇರುತ್ತೆ ಅದನ್ನ ನೀವು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡಿ ನೀವು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡಿದ್ರೆ ನಿಮ್ಮ ನೇತೃತ್ವದಲ್ಲಿ ಒಂದು ಸಭೆ ನಡೆಸಿ ನೀವು ಆ ಉಸ್ತುವಾರಿ ನೋಡ್ಕೊಳ್ಳಿ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಿಎಂ ಯಡಿಯೂರಪ್ಪ ಅವರು ಇವತ್ತು ಸಂಪುಟ ಸಭೆಯಲ್ಲಿ ಒಂದು ನಿರ್ದೇಶನವನ್ನು ಕೊಟ್ಟಿರುವಂತದ್ದು ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ತಮ್ಮ ಜಿಲ್ಲಾ ಉಸ್ತುವಾರಿಯ ಅಂದ್ರೆ ಆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿ ಈ ನಿರ್ದೇಶನ ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ ಯಾರೇ ಕಾರ್ಯಕ್ರಮ ನಡೆಸಿದ್ರು ಕೂಡ ಒಂದಿಷ್ಟು ನಿರ್ದಿಷ್ಟ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗುತ್ತೆ ಅಲ್ಲಿ ಈ ಎಲ್ಲಾ ಕೋವಿಡ್ ನಿಯಮಗಳನ್ನು ಕೂಡ ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಕೂಡ ಇದರ ಬಗ್ಗೆ ಎಚ್ಚರಣೆ ಕೊಟ್ಟಿತ್ತು ಸಭೆ ಸಮಾರಂಭಗಳಿಗೆ ಕಡಿವಾಣವನ್ನ ಹಾಕಿ ಅಂತ ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಮಾತ್ರ ಸದ್ಯಕ್ಕೆ ಈಗ ಒಂದಿಷ್ಟು ನಿರ್ದೇಶನವನ್ನ ಕೊಟ್ಟಿರುವಂತದ್ದು ಇನ್ನ ಲಾಕ್ಡೌನ್ ಮತ್ತು ನೈಟ್ ಕರ್ಫ್ಯೂ ಬಗ್ಗೆ ಸದ್ಯಕ್ಕೆ ಇವತ್ತಿನ ಸಂಪುಟ ಸಭೆಯಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಶಾಲಾ ಕಾಲೇಜು ವಿಚಾರವಾಗಿ ಪ್ರತ್ಯೇಕವಾಗಿ ಶಿಕ್ಷಣ ಸಚಿವರನ್ನ ಮತ್ತೆ ಆರೋಗ್ಯ ಸಚಿವರನ್ನ ಜೊತೆಗೂಡಿದಂತ ತಜ್ಞರ ಸಮಿತಿಯನ್ನು ಒಳಗೊಂಡಂತಹ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಯುವಂತ ಸಾಧ್ಯತೆ ಇದೆ ಇವತ್ತಿನ ಸಂಪುಟ ಸಭೆಯಲ್ಲಿ ಸಭೆ ಸಮಾರಂಭಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಒಂದಿಷ್ಟು ಈ ರೀತಿಯಾದಂತಹ ನಿರ್ದೇಶನವನ್ನ ಕೊಟ್ಟಿರುವಂತದ್ದು ಪ್ರತಿಮಾ ಶರತ್ ಹೊಸ ಮಾರ್ಗಸೂಚಿಗಳು ಶೀಘ್ರದಲ್ಲೇ ಹೊರಬೀಳುತ್ತಾ ಅಂತಹ ಸೂಚನೆ ಕಂಡುಬಂತ ಈ ಸಭೆಯ ಚರ್ಚೆ ನೋಡಿದ್ರೆ
ಪ್ರಾಥಮಿಕವಾಗಿ ಇವತ್ತಿನ ಸಭೆಯಲ್ಲಿ ಆಯಾ ಜಿಲ್ಲೆಗಳಿಗೆ ಅಂದ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ನಿರ್ದೇಶನವನ್ನು ಕೊಟ್ಟಿರುವಂತದ್ದು ನೀವು ನಿಮ್ಮ ಜಿಲ್ಲೆಗಳಲ್ಲಿ ಆ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿ ಈ ರೀತಿ ಒಂದು ಆದೇಶವನ್ನು ಹೊರಡಿಸಿ ರಾಜ್ಯ ಸರ್ಕಾರದಿಂದ ಪ್ರತ್ಯೇಕವಾಗಿ ಕೋವಿಡ್ ನಿಯಮಾನುಸಾರ ಏನೇನಿದೆ ಅದನ್ನೆಲ್ಲವೂ ಕೂಡ ಹೊರಡಿಸ್ತಾ ಇದ್ದಾರೆ ಆದರೆ ಇವತ್ತಿನ ಈ ಈ ಸಂಪುಟ ಸಭೆಯಲ್ಲಿ ಈಗ ಕೊಟ್ಟಿರುವಂತದ್ದು ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿ ನೀವು ಡೈರೆಕ್ಷನ್ ಕೊಡಿ ಅಂತ ಉಳಿದಂತೆ ನಾನು ಆಗ್ಲೇ ಹೇಳಿದೆ ಶಾಲಾ ಕಾಲೇಜು ವಿಚಾರ ಇರಬಹುದು ಅಥವಾ ಬೇರೆ 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 ಇಲಾಖೆ ಸಂಬಂಧಪಟ್ಟ ಆಗಿರ್ಬೋದು ಅದನ್ನೆಲ್ಲವನ್ನೂ ಕೂಡ ಪ್ರತ್ಯೇಕವಾಗಿ ಮತ್ತೊಂದು ಸುತ್ತಿನ ಅಂದ್ರೆ ತಜ್ಞರ ಜೊತೆ ಸಭೆ ಹಾಗೂ ಇಲಾಖಾವಾರು ಆ ಸಚಿವರುಗಳ ಜೊತೆ ಸಭೆ ನಡೆಸಿ ಆದೇಶ ಹೊರಡಿಸುವಂತ ಸಾಧ್ಯತೆ ಇದೆ. ಈ ಒಂದು ವಾರ ತಾತ್ಕಾಲಿಕವಾಗಿ ಈ ಹಿಂದೆನೂ ಕೂಡ ಯಡಿಯೂರಪ್ಪ ಅವರು ಹೇಳಿದ್ರು ಒಂದು ವಾರಗಳ ಕಾಲ ನಾವು ಟೈಮ್ ಅನ್ನ ಕೊಡ್ತೀವಿ ಜನರು ತಾವೇ ಎಚ್ಚರಿಕೆಯಿಂದ ಇರಬೇಕು ಅಂತ. ಸೊ ಈ ಒಂದು ವಾರ ಆದ ಬಳಿಕ ಮತ್ತೆ ಆ ರೀತಿಯಾದಂತಹ ಮಾರ್ಗಸೂಚಿಗಳು ಬರುವಂತ ಸಾಧ್ಯತೆ ಇದೆ. ಆದ್ರೆ ಈಗ ಮಾರ್ಗಸೂಚಿ ಬರದೇ ಇದ್ರು ಕೂಡ ಆ ಸಚಿವರುಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ತಮ್ಮ ತಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿ ಸಭೆ ಸಮಾರಂಭದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಆ ಜಿಲ್ಲೆಗಳಿಂದಲೇ ಆದೇಶ ಬರುವಂತ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಶರತ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.